ಕೊರೋನಾ ನಿಯಂತ್ರಣಕ್ಕಾಗಿ ಕಳೆದ 2.5 ತಿಂಗಳಿಂದ ಕ್ಲೋಸ್ ಆಗಿದ್ದ ದೇವಸ್ಥಾನಗಳು ಇವತ್ತು ಓಪನ್ ಆಗಿವೆ. ಈ ಹಿನ್ನೆಲೆಯಲ್ಲಿ ಎಡೆಯೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ಪೂಜೆ ಸಲ್ಲಿಸಿ ದೇವಸ್ಥಾನ ಓಪನ್ ಮಾಡಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. हाँ माता आरती तो बड़े सब बड़े मुझे महामारी कोरोना कट्टिहाकलु राज्यदंत लॉकडाउन जारी देवस्थान भक्त प्रवेश देवस्थान बंद सरकार आदेश सद्य कोरोना प्रकरण नियंत्रण के बरत सरकार अनलॉक जारी इत चिक्कोडी तालूकिनाद्यंत देवस्थान ओपन आगे चिक्कोडी तालूकिन यड़ियूरिन श्री वीरभद्रेश्वर देवस्थान मुख्य द्वार के पूजे सल्लिसि देवस्थान ओपन ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು. ಭಕ್ತರಿಗೆ ಮಾಸ್ಕ್, ಸಾಮಾಜಿಕ ಅಂತರ, ಸ್ಯಾನಿಟೈಜರ್ ಬಳಕೆ ಸೇರಿದಂತೆ ಕೋವಿಡ್ ನಿಯಮಗಳ ಪ್ರಕಾರ ದರ್ಶನಕ್ಕೆ ಬಿಡಲಾಗುತ್ತಿದೆ. ಭಕ್ತರು ಸಹ ಕೋವಿಡ್ ನಿಯಮಗಳ ಪ್ರಕಾರ ಸಾಮಾಜಿಕ ಅಂತರ ಕಾಯ್ದು ಮಾಸ್ಕ್ ಧರಿಸಿಕೊಂಡು ಶ್ರೀ ವೀರಭದ್ರೇಶ್ವರ ದರ್ಶನವನ್ನು ಪಡೆದುಕೊಂಡರು. ಕಳೆದ ಹಲವು ತಿಂಗಳಿಂದ ದರ್ಶನಕ್ಕೆ ಕಾದು ಕುಳಿತಿದ್ದ ಭಕ್ತರು ಇವತ್ತು ಬೆಳ್ಳಂಬೆಳಗ್ಗೆ ಶ್ರೀ ವೀರಭದ್ರೇಶ್ವರ ದರ್ಶನವನ್ನು ಪಡೆಯಲು ದೇವಸ್ಥಾನದತ್ತ ಭಕ್ತರ ದಂಡು ಹರಿದು ಬಂದಿತ್ತು. ಭಕ್ತರು ಶ್ರೀ ವೀರಭದ್ರೇಶ್ವರ ದರ್ಶನ ಪಡೆದು ಪಾವನರಾದರು. ನಂತರ ದೇವಸ್ಥಾನದ ಅರ್ಚಕರು ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿ ಇವತ್ತು ದೇವಸ್ಥಾನವನ್ನು ಓಪನ್ ಮಾಡಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಕೋವಿಡ್ ನಿಯಮಾವಳಿಗಳ ಪ್ರಕಾರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನೆರೆಯ ಮಹಾರಾಷ್ಟ್ರದ ಹೆಚ್ಚಿನ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಪ್ರವೇಶ ಮಾಡುವ ಭಕ್ತರಿಗೆ ಕಡ್ಡಾಯವಾಗಿ ಮಾಸ್ಕ್, ಸಾಮಾಜಿಕ ಅಂತರ, ಸ್ಯಾನಿಟೈಜರ್ ಬಳಕೆ ಸೇರಿದಂತೆ ಖಡಕ್ ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಭಕ್ತರಿಗೆ ಗರ್ಭಗುಡಿಯ ಒಳಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ಹಾಗೂ ಅಭಿಷೇಕ, ತೀರ್ಥ, ಪ್ರಸಾದ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ ಎಂದು ದೇವಸ್ಥಾನದ ಅರ್ಚಕರು ತಿಳಿಸಿದರು. ಇವತ್ತು ದೇವಸ್ಥಾನ ಓಪನ್ ಆಗಿತ್ರಿ, ಯಾವ ರೀತಿಯಾಗಿ ಕ್ರಮ ಕೈಗೊಂಡ್ರಿ? ಕಳೆದ 2 ತಿಂಗಳಿಂದ ಈಗ ಗುಡಿ ಬಂದಿತ್ರಿ, ಸರ್ಕಾರದ ಆದೇಶ ಮೇರೆಗೆ ಮತ್ತು ಜಗದ್ಗುರುಗಳ ಆದೇಶ ಮೇರೆಗೆ ಗುಡಿ ಬಂದಿತ್ತು. ಈಗ ಲಾಕ್ಡೌನ್ 3 ಓಪನ್ ಆದಾಗಿಂದ ಗುಡಿ ಓಪನ್ ಮಾಡಂತ ಹೇಳಿದಾರೆ ರೀ. ಸರ್ಕಾರ ಆಜ್ಞೆ ಮತ್ತು ಜಗದ್ಗುರುಗಳ ಆದೇಶದ ಮೇರೆಗೆ ಓಪನ್ ಮಾಡಿದ್ದೇವೆ ಗುಡಿ. ಮತ್ತು ಮಹಾರಾಷ್ಟ್ರದಿಂದ ಭಕ್ತರು ಭಾಳ ಬರ್ತಾರೆ, ಅದ್ರ ಸಲುವಾಗಿ ನಾವು ಸ್ಟ್ರಿಕ್ಟ್ ಆಯ್ಕೆ ಮಾಡಿದ್ದೇವೆ ರೀ. ಕಡ್ಡಾಯ ಕಂಪಲ್ಸರಿ, ಮಾಸ್ಕ್ ಕಂಪಲ್ಸರಿ ಐತಿ, ಮತ್ತು ಹೊರಗೆ ಬರೋರಿಗೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಅವ್ರು ಬರಬೇಕು. ಹಿಂಗೆ ಮಾಡಿ ಈ ಕಾರ್ಯಕ್ರಮ ಯಾವ ನಡೆಸಿದ್ರಿ ದೇವಸ್ಥಾನ ಕಾರ್ಯಕ್ರಮದ ಇದು ಏನಿಲ್ಲ ರೀ, ಜಗದ್ಗುರು ಆದೇಶ ಆಗುತ್ತೆ ಅಂತ ಏನೇನಿಲ್ಲ. ಈಗ ಓನ್ಲಿ ನಾವು ದರ್ಶನ ಕಷ್ಟ ಅವಕಾಶ ಇದೆ. ಪೂಜಾ ಪುನಸ್ಕಾರ ದೇವ್ರಿಗೆ ಅಂದ್ರೆ ಮೂರೊತ್ತು ಪೂಜಾ ಪುನಸ್ಕಾರ ಏನೈತೆ ಅದು ಇರೋದ ರೀ. ಏನೇನು ಮಾಡ್ತಾರೆ ಪೂಜೆ? ಬೆಳಗ್ಗೆ ಪೂಜೆ, ಮಧ್ಯಾಹ್ನ ಪೂಜೆ, ಮತ್ತು ಸಂಜೆ ಪೂಜೆ, ಮತ್ತು ಸಾಯಂಕಾಲ ಮಂಗಳಾರ ಮಾಡ್ತೀವಿ. ಹೊರಗಿಂದ ಅಂದರೆ ಈಗ ಅಭಿಷೇಕ ಆಗಲಿ, ಜಡಿ ತೆಗೋದಾಗಲಿ, ಕುಕ್ಕಳ ಇದೆಲ್ಲ ಇನ್ನು ಅವರ ಆದೇಶದ ತನಕ ಇನ್ನು ಬಂದಿದ್ದೀವಿ. ಒಟ್ಟಿನಲ್ಲಿ ಕಳೆದ 2.5 ತಿಂಗಳಿಂದ ಕ್ಲೋಸ್ ಆಗಿದ್ದ ದೇವಸ್ಥಾನಗಳು ಇವತ್ತು ಓಪನ್ ಆಗಿವೆ. ದೇವರ ದರ್ಶನಕ್ಕೆ ಕಾದು ಕೂತಿದ್ದ ಭಕ್ತರು ಇವತ್ತು ದರ್ಶನ ಪಡೆದು ಪಾವನರಾದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.